ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ ನಾನು ಎಚ್ಎಸ್ ಅಲ್ಲಿ ಹೇಳಿ ಇನ್ಸ್ಪೆಕ್ಟರ್ ಸುಮಾರು ಜನ ನೋಡಿರ್ತೀರಾ ಕೇಳಿಸ್ತಾ ಇದೆಯಾ ವಾಯ್ಸ್ ಅಲ್ಲಿಗೆ ನಾವೆಲ್ಲರೂ ಕೂಡ ಅಣ್ತಂದಿರೋ ಕರೆಕ್ಟಾ ನೀವು ಹಿಂದಿರ್ಬೋದು ಮುಸ್ಲಿಂ ಇರ್ಬೋದು ಪಾರ್ಸಿ ಬೌದ್ಧ ಜೈನ ಏನಿದ್ರು ಕೂಡ ನಾವೆಲ್ಲರೂ ಭಾರತೀಯರು ನಂಬ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀತಾರೆ ಆ ಸಂವಿಧಾನದ ಅಡಿಯಲ್ಲಿ ಭಾರತದ ಪ್ರತಿಯೊಬ್ಬರು ಕೂಡ ಸಂತೋಷವಾಗಿದ್ದೀವಿ ಈ ದೇಶದ ಕಾನೂನಿಗೆ ಗೌರವ ಕೊಟ್ಕೊಂಡಿದ್ದೀವಿ ಯಾವುದೇ ಪೊಲೀಸ್ ಸ್ಟೇಷನ್ಗೆ ನೀವು ಬಂದಾಗ ನೀವು ಮುಸ್ಲಿಮು ನೀವು ಹಿಂದೂ ನೀವು ಕ್ರಿಶ್ಚಿಯನ್ ಅಂತ ಏನು ನಿಮ್ಮ ಕಂಪ್ಲೇಂಟ್ ತಗೊಳ್ಳೋದು ತಗೊಂಡಲ್ಲಿ ಏನಾದ್ರು ಮಾಡ್ತೀವ ಪೊಲೀಸ್ನವ್ರಿಗೆ ಮುಂದೆ ಎಲ್ಲರೂ ಕೂಡ ಒಂದೇ ಅವರು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಎಲ್ಲರೂ ಕೂಡ ಒಂದೇ ನಿಮ್ಮ ರಕ್ಷಣೆಗೋಸ್ಕರ ನಾವಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ತಂದಿದೆ ಆ ಕಾನೂನು ಬಗ್ಗೆ ಪರ ಮತ್ತೆ ವಿರೋಧ ಚರ್ಚೆಗಳು ಇದಾವೆ ಆದ್ರೆ ನಾವು ಹೇಳ್ತಿರೋದು ಪೊಲೀಸ್ನವರು ಏನಿದೀವಿ ನಾವು ದೇಶದ ಸಮಗ್ರವಾದಂತಹ ಭಾವೈಕ್ಯತೆಗೆ ಸಮಗ್ರವಾದ ಇತಿಹಾಸಕ್ಕೆ ದೇಶದ ಏನ್ ಸರ್ಕಾರಗಳು ತರ್ತಕ್ಕಂಥ ಕಾನೂನುಗಳನ್ನ ಜಾರಿ ಮಾಡಲಿಕ್ಕೆ ನಾವುಗಳಿದ್ದೀವಿ ನಿಮಗೆ ಒಂದು ಮಾತಿರ್ಲಿ ಎಲ್ಲರೂ ಕೂಡ ಈಗ ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ ನೋಡ್ತಾರೆ ಫೇಸ್ಬುಕ್ ಅಲ್ಲಿ ಸತ್ಯ ಎಷ್ಟು ಬರುತ್ತೆ ಸುಳ್ಳು ಅದಕ್ಕಿಂತ ಹೆಚ್ಚಾಗಿ ಬರುತ್ತೆ ಇವತ್ತು ಏನು ಈ ಕಾಯ್ದೆ ಬಂದಿದೆ ಆ ಕಾಯ್ದೆ ದೇಶದ ಯಾವೊಬ್ಬ ಮುಸಲ್ಮಾನ ಕೂಡ ತೊಂದರೆ ಇಲ್ಲ ಆದ್ರೂ ಕೂಡ ಸುಮ್ಮನೆ ವಾಟ್ಸ್ಆಪ್ ಮತ್ತೆ ಫೇಸ್ಬುಕ್ ಅಲ್ಲಿ ಏನೇನೋ ಸುಳ್ಳು ಬರುತ್ತೆ ಅದನ್ನ ಸತ್ಯ ಏನಂತ ನಾವು ತಿಳ್ಕೊಳಕ್ ಹೋಗಲ್ಲ ತಿಳ್ಕಂತಾನೆ ಸುಮ್ನೆ ಗುಂಪು ಕಟ್ಕಂತೀವಿ ಗಲಾಟೆ ಮಾಡ್ಕಂತ ಹೋಗ್ತಾ ಇದೀವಿ ನಿಮಗೆ ಗೊತ್ತಿರಬೇಕು ನಿನ್ನೆ ಮೊನ್ನೆ ಎಲ್ಲ ದೇಶದಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ ನಿನ್ನೆ ಮೊನ್ನೆ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂತ ನೀವೆಲ್ಲರೂ ಕೂಡ ತಿಳ್ಕೋಬೇಕು ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಈ ದೇಶಕ್ಕೆ ಏನು ಸಿಎಎ ಅಂತ ಹೇಳ್ಬಿಟ್ಟು ಏನು ಕಾಯ್ದೆ ಬಂದಿದೆ ಆ ಕಾಯ್ದೆಯಲ್ಲಿ ನಮ್ಮ ದೇಶದ ಯಾವುದೇ ಒಬ್ಬ ಮುಸಲ್ಮಾನ ಸಹೋದರನಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ನಮ್ಮ ಮುಸಲ್ಮಾನ್ ಸಹೋದರ ಅಂತಲ್ಲ ಹಿಂದೂ ಸಹೋದರಲ್ಲ ಕ್ರಿಶ್ಚಿಯನ್ ಯಾವುದೇ ಧರ್ಮದವರಾಗ್ಲಿ ನಾವೆಲ್ಲರೂ ಕೂಡ ಭಾರತೀಯರು ನಾವೆಲ್ಲರೂ ಕೂಡ ಅಣ್ಣ ತಂದಿರ್ತೀವಿ ಇದೀವಿ ನಾವು ಎಚ್ಎಸ್ಆರ್ ಇತಿಹಾಸದಲ್ಲಿ ನೋಡೋದಾದ್ರೆ ಇದು ನನ್ನ ನಾಲ್ಕನೇ ವರ್ಷದ ಅನುಭವ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಯಾವುದೇ ರೀತಿಯ ಒಂದು ಹಿಂದೂ ಮತ್ತೆ ಮುಸಲ್ಮಾನ್ ಗಲಾಟೆಗಳಾಗಿಲ್ಲ ನಾವೆಲ್ಲರೂ ಕೂಡ ಅಣ್ಣ ತಂದಿರಂಗಿದ್ದೀವಿ ಯಾವ್ದಾದ್ರು ಹಬ್ಬ ಆದ ತಕ್ಷಣ ರಫೀಕ್ ಬಿರಿಯಾನಿ ತಗೊಂಡ್ಬರ್ತಾನೆ ನಮ್ಮನೆ ದೀಪಾವಳಿ ಬಂದಾಗ ನೀವು ಪಟಾಕಿ ಹೊಡೆಯಕ್ ಬರ್ತೀರಿ ಇಷ್ಟು ಅನ್ಯೋನ್ಯವಾಗಿ ನಾವೆಲ್ಲರೂ ಕೂಡ ಇದೀವಿ ಕೊನೆಯದಾಗಿ ನಾವು ಕುಡಿಬೇಕು ನಾವು ಕೂಲಿ ಮಾಡಬೇಕು ನಮ್ಮ ಜೀವನವನ್ನ ನಾವೇ ನೋಡ್ಕೋಬೇಕು ಎಲ್ಲೋ ಕೂತ್ಬಿಟ್ಟು ನಮಗೆ ರಿಮೋಟ್ ಆಪರೇಟ್ ಮಾಡಿಬಿಟ್ಟು ಸ್ಟ್ರೈಕ್ ಮಾಡ್ಸಂತಾರೆ ನಮ್ಗೆ ಯಾರು ಕೂಡ ಅನ್ನ ಕೊಡಲ್ಲ ಕೊಡ್ತಾರ ನಮ್ಮ ಜೀವನವನ್ನ ನಾವೇ ನೋಡ್ಕೋಬೇಕು ಯಾವುದಾದ್ರು ಸುಳ್ಳು ಮಾಹಿತಿ ತಪ್ಪು ಮಾಹಿತಿಗಳು ಏನಾದ್ರು ಬಂದ್ರೆ ದಯವಿಟ್ಟು ಅದನ್ನ ನೀವು ಪರಿಶೀಲನೆ ಮಾಡಿ ನನ್ನ ಕೇಳಿ ನನ್ನ ನಂಬರ್ ತಗೊಳ್ಳಿ ಏನೇ ಸಮಸ್ಯೆ ಬಂತು ಯಾವುದೇ ಅನುಮಾನ ಬಂತು ಸರ್ ಈ ತರ ಜನ ಹೇಳ್ತಾ ಇದಾರೆ ಸರ್ ನನಗೆ ಈ ತರ ಒಂದು ವಾಟ್ಸ್ಆಪ್ ಮೆಸೇಜ್ ಬಂದಿದೆ ಸರ್ ಈ ತರ ಫೇಸ್ಬುಕ್ ಮೆಸೇಜ್ ಬಂದಿದೆ ಸರ್ ಇನ್ನ ತಪ್ಪು ಕೇಳಿ ಎಲ್ಲರೂ ಕೂಡ ದೊಡ್ಡವರಿದ್ದೀರಿ ಎಲ್ಲರೂ ಕೂಡ ನೀವು ನಮಾಜ್ ಮಾಡ್ತೀರಿ ಎಲ್ಲರೂ ಕೂಡ ಅಲ್ಲನ ರಕ್ಷಣೆಯಲ್ಲಿದ್ದೀರಿ ನಾವೆಲ್ಲರೂ ಕೂಡ ಭಾರತೀಯರಾಗಿದ್ದೀವಿ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಬೇಡ ಏನು ಕಾಯ್ದೆ ಬಂದಿದೆ ಆ ಕಾಯ್ದೆಯಿಂದ ನಿಮ್ ಯಾರಿಗೂ ಕೂಡ ತೊಂದರೆ ಇಲ್ಲ ನೀವು ಅದನ್ನ ಚರ್ಚೆ ಮಾಡಿ ಏನೇ ಅನುಮಾನ ಇದ್ರು ಕೂಡ ನಮ್ಮವ್ರು ಕೇಳಿ ಅರ್ಥ ಆಯ್ತಾ ಯಾವುದೇ ಕಾರಣಕ್ಕೂ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡೋದು ಬೇಡ ನಾವೆಲ್ಲರೂ ಕೂಡ ಅಣ್ತಂದಿರಾಗಿರೋಣ ಒಂದು ಒಳ್ಳೆ ಜೀವನ ಮಾಡೋಣ ಒಂದು ಸುಭದ್ರವಾದಂತಹ ಒಂದು ದೇಶವನ್ನು ನಿರ್ಮಾಣ ಮಾಡೋಣ ಆಗ್ಬೋದಾ ನಾವೆಲ್ಲರೂ ಕೂಡ ಅಣ್ತಂದಿರಾಗಿರ್ಬೇಕು ಇನ್ಮೇಲೆ ಏನೇ ಒಂದು ಸಣ್ಣ ಗಲಾಟೆ ಆಗ್ಲಿ ಆಗ್ಕೂಡ್ದು ನಮ್ಮ ಏರಿಯಾ